deschide. ಬಿಸಿಲಿದೆ ಇವತ್ತು, ಮೊನ್ನೆಯಿಂದ ಎಲ್ಲ ಬಿಸಿಲು ಇರಲಿಲ್ಲಲ್ಲ, ಚೆನ್ನಾಗಿ ಬಿಸಿಲಿದೆ. ಇವಾಗ ಕಿಯನನ್ನು ತಕ್ಷಣ ಓರಿಯನ್ನು ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಕೆಸರು ಕೂಡ ಇದೆ. ನಾನಿವತ್ತು ಸ್ಕರ್ಟ್ ಬೇರೆ ಹಾಕ್ಕೊಂಡಿದ್ದೀನಿ. ನಾನಿವಾಗ ನಿಮ್ಗೆ ಕಾಣ್ತೀನೋ ಇಲ್ಲೂ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಬಿಸಿಲಿದೆ. ತುಂಬ 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 ಚೆನ್ನಾಗಾಗಿದೆ. ಇವಾಗ ಆ ಕಡೆ ಏನೋ ಮಾಡ್ತಾಯಿದ್ದಾರೆ, ಮನೆ ಏನೋ ಆಗುತ್ತೆ ಏನೋ ಗೊತ್ತಿಲ್ಲ. ಬಟ್ ಆ ಕಡೆ ನೋಡಿದಾಗ ಏನೋ ಒಂದು ಸಮುದ್ರ ಇದೆ ಅಂತ ಅನಿಸುತ್ತೆ. ಕೀ ಅಲ್ಲಿಂದ ಕರೀತಾ ಇದ್ದಾನೆ, ಸಾಕು ನಾನು ಕರ್ಕೊಂಡು ಬಾ ಅಂತ. ಆ್ಯಂಡ್ ಇಲ್ಲಿ ಸ್ವಲ್ಪ ನೀರಿನ ಶಬ್ದ ನಿಮ್ಗೆ ಕೇಳ್ತಿದೆಯೇನೋ ಗೊತ್ತಿಲ್ಲ, ನೀರಿನ ಶಬ್ದ ಕೇಳ್ತಾ ಇದೆ. ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನಿವಾಗ ಬಟ್ಟೆ ಏನಿದೆ ನೋಡಿ, ಅದನ್ನ ವಾಶ್ ಮಾಡಿ ಇಲ್ಲಿ ಮೇಲೆ ಹಾಕೋದಕ್ಕೆ ಬಂದೆ. ನಿನ್ನೆ ಸ್ವಲ್ಪ ಕೆಲಸ ಮಾಡಿದ್ದೆ, ಲೈಕ್ ಜೇಡರ ಬಳೆ ಎಲ್ಲ ಏನಿದೆ ನೋಡಿ ಮನೆಯದು, ಅದೆಲ್ಲ ತೆಗೆದಿದ್ದೆ. ಇವಾಗ ಈ ಒಂದು ಬಾಲ್ದಿಯಲ್ಲಿ ಫುಲ್ಲು ಬಟ್ಟೆ ಇದೆ, ಅದನ್ನ ಇವಾಗ ಒಣಗಕ್ಕೆ ಹಾಕಬೇಕು. ಹಾಗೆ ನೋಡಿ, ನಾನು ಅವತ್ತು ನಿಮಗೆ ಮ್ಯಾಟ್ ತೋರಿಸಿದೆ ಅಲ್ವಾ, ಸೊ ಇದು ಇಲ್ಲೇ ಇತ್ತು, ನಾನು ಮನೆ ಒಳಗೆ ತೊಗೊಂಡು ಹೋಗಿರಲಿಲ್ಲ. ಎಲ್ಲಿ ಹಾಕೋದು, ಅದರಲ್ಲಿ ನೀರೇನಿದೆ ನೋಡಿ ಅದು ಇಳಿತಾ ಇತ್ತು. ಅದಕ್ಕೋಸ್ಕರ ಇವತ್ತು ಚೆನ್ನಾಗಿ ಬಿಸಿಲಿದೆ, ಚೆನ್ನಾಗಿ ಏನು ಹೇಳ್ತೀರಾ ಒಣಗಬಹುದು ಅಂತ ಅನಿಸುತ್ತೆ ನನಗೆ. ಸೊ ನಾನು ಇವಾಗ ಇದನ್ನ ಬಟ್ಟೆನ ಒಣಗಕ್ಕೆ ಹಾಕ್ತೀನಿ. ಅದೇ ನಾನು ಹೇಳ್ತಾ ಇದ್ದೆ ಅಲ್ವಾ, ಇವಾಗ ಏನು ಅಂತಂದರೆ ಈ ಬಿಸಿಲು ಏನಿದೆ ನೋಡಿ, ಅಷ್ಟೊಂದು ಉರಿ ಉರಿ ನನಗೆ ಅನಿಸ್ತಾ ಇಲ್ಲ, ಬಟ್ ತುಂಬ ಹೊತ್ತು ನಿಂತ್ಕೊಂಡೆ ಉರಿಬಹುದು ಏನೋ, ಹಾಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಈ ಒಂದು ಫ್ರೆಂಡ್ಸ್, ನಾನು ಇವಾಗ ಒಳಗೆ ಬಂದೆ, ಒಂದು ಗ್ಲಾಸ್ ನೀರು ಕುಡಿಯೋಣ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಾನು ನೀರು ಏನಿದೆ ನೋಡಿ ಬಾರಿ ಕುಡಿಯೋದಿಲ್ಲ. ಹೀಗೆ ಇದಕ್ಕೇನಾದರೂ ನಾನು ಬಡಸೊಪ್ಪು ಇಲ್ಲಾಂದರೆ ಚಕ್ಕೆ ಎಲ್ಲ ಚೆನ್ನಾಗಿ ಕುದಿಸಿಬಿಟ್ಟು ಕುಡಿತೀನಿ, ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಇವಾಗ ಇದು ತಣ್ಣಗಾಗಿದೆ ನೀರು, ಹೊರಗಡೆ ಬಿಸಿಲಿದೆಯಲ್ಲ, ಬಿಸಿ ನೀರು ಕುಡಿಯೋದು ಬೇಡ, ತನಗೆ ವಾಟರ್ ಕುಡಿಯೋಣ ಅಂತ ಹೇಳ್ಬಿಟ್ಟು. ಅಂತಂದರೆ ಇದು ಆಲ್ರೆಡಿ ತಣ್ಣಗಾಗಿರುವಂಥದ್ದೇ ನೀರು. ಸ್ವಲ್ಪ ನಿಮ್ಮಲ್ಲಿ ಮಾತಾಡೋಣ ಅಂತ ಅನಿಸ್ತು. ಸೊ ಹಾಗಾಗಿ ಇಲ್ಲಿ ಬಂದು ಕೂತ್ಕೊಂಡೆ, ತುಂಬ ದಿವಸ ಆಯಿತು ಅಂತ ಅನಿಸ್ತು. ಕೆಲಸ ಇದೆ. ಇವಾಗ ನಾನು ಬರಬೇಕಾದ್ರೆ ಈ ಊರು ಏನಿದೆ ನೋಡಿ, ನಾನು ಬರಬೇಕಾದ್ರೆ ಎಲ್ಲ ಕಡೆ ಹಸಿರು ಹಸಿರು ಇತ್ತು, ನೇಚರ್ ಎಲ್ಲ ಕಡೆ. ಬಟ್ ಇವಾಗ ಇದ್ದ ಮರಗಳನ್ನು ಕಡಿದು ಮನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಯುನೋ, ಎಸ್, ಅವರವರ ಪ್ರಾಪರ್ಟಿಯಲ್ಲೂ ಮನೆ ಮಾಡ್ತಾರೆ, ತೊಗೊಳ್ತಾರೆ, ಮಾಡಬೇಕು ಅವ್ರವ್ರ ಇಷ್ಟ. ಬಟ್ ಐ ಹೋಪ್ ಮನೆ ಆದಮೇಲೆ ಕೂಡ ಅವರು ತುಂಬ ಗಿಡಗಳನ್ನು ಬೆಳೆಸಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ, ಬೆಳೆಸಬಹುದು ಏನೋ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ನನ್ನ ಹಸ್ಬೆಂಡಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ಯಾಕಂದ್ರೂ ನಮ್ಮ ಹತ್ರ ಇರೋದು ರಬ್ಬರ್ ಅಲ್ವಾ, ರಬ್ಬರ್ ಮರಗಳು ಇರೋದು ನಮ್ಮ ಹತ್ರ, ಅದು ಎಷ್ಟು ಹೀಟ್ ಅಂತ ಅಂದರೆ ತುಂಬ ಅದು ಉಷ್ಣ. ಸೊ ಅದರ ಗಾಳಿ ಕೂಡ ಅಷ್ಟೊಂದು ತಂಪಾಗಿರೋದಿಲ್ಲ ಅಂತ ಇವರು ಹೇಳ್ತಾ ಇದ್ರು. ಐ ಡೋಂಟ್ ನೋ ಹೌದು ಅಲ್ವೋ ಅಂತ ಹೇಳಿಬಿಟ್ಟು ಅದಕ್ಕೆ ಇವ್ರು ಹೇಳ್ತಾರೆ, ನೀನು ಟೆನ್ಷನ್ ಮಾಡಬೇಡ, ಅವರು ಮನೆ ಆದಮೇಲೆ ಏನಾದರೂ ಅಡುಗೆ ತೋಟ ಅದರಲ್ಲೇ ಇಡುವರು ಅಂತ ಹೇಳಿಬಿಟ್ಟು. ಬಟ್ ಸ್ಟಿಲ್ ನನಗೆ ನೇಚರ್ ತುಂಬ ಇಷ್ಟ. ಆ್ಯಂಡ್ ಅಟ್ಲೀಸ್ಟ್ ನಾವು ಈ ಭೂಮಿಗೆ ಬಂದಿದ್ದೀವಿ ಅಂತಂದರೆ ಅಟ್ಲೀಸ್ಟ್ ನಾವೇನಾದರೂ ಅದಕ್ಕೂ ಕೂಡ ನಾವೇನಾದರೂ ರಿಟರ್ನ್ ಮಾಡಬೇಕಲ್ಲ. ಹಾಗೆ ಯುನೋ,
ಅದರ ಯೋಚನೆ ಮಾಡ್ತಾ ಇದೆ. ಹಾಗೆ ಇವತ್ತಿನ ದಿನದಲ್ಲಿ ಎಷ್ಟು ಜನ ಅವರ ಮದುವೆಗೆ ಶಾಪಿಂಗ್ ಮಾಡ್ತಾ ಇರ್ಬೋದು, ಕೆಲವರಿಗೆ ಎಂಗೇಜ್ಮೆಂಟ್ ಆಗಿರ್ಬೋದು, ಇನ್ನು ಕೆಲವರು ಏನು ಮದುವೆ ಪ್ರಪೋಸಲ್ಸ್ ಬರ್ತಾ ಇರ್ಬೋದು, ಇನ್ನು ಕೆಲವರು ಎಷ್ಟೊಂದು ರೀಲ್ಸ್ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಎಷ್ಟೊಂದು ಯೂಟ್ಯೂಬ್ ಶೂಟ್ ಮಾಡ್ತಾ ಇದ್ದಾರೆ, ಇನ್ನು ಕೆಲವರು ಎಷ್ಟು ಏನೋ ಅಪ್ಲೋಡ್ ಮಾಡ್ತಾ ಇರ್ಬೋದು ವೀಡಿಯೋಸ್, ಆ್ಯಂಡ್ ಇನ್ನು ಕೆಲವರು ತುಂಬ ಏನೋ ಬೇಸರದಲ್ಲಿರ್ಬೋದು, ಕೆಲವರದ್ದು ಬ್ರೇಕಪ್ಸ್ ಆಗಿರ್ಬೋದು, ಏನೋ ಇನ್ನು ಕೆಲವರು ತುಂಬ ಖುಷಿಯಾಗಿರ್ಬೋದು, ಇನ್ನು ಕೆಲವರು ಟ್ರಾವೆಲ್ ಮಾಡ್ತಾ ಇರ್ಬೋದು. ಏನೋ ಕೆಲವೊಮ್ಮೆ ನನಗೆ ಈ ಥರದ ಆಲೋಚನೆಗಳು ಬರುತ್ತೆ, ಸಹಜ. ನನಗನ್ಸುತ್ತೆ ಎಲ್ರಿಗೂ ಈ ಥರದ ಏನೋ ವಿಷಯಗಳು ನೆನಪಿಗೆ ಬರಬಹುದು ಅಂತ ನನಗೆ ಅನಿಸುತ್ತೆ. ಏನು ಸಜೆಸ್ಟ್ ಮಾಡಿ, ಸಾರಿ ಹಾಕ್ಲಾ ಅಲ್ಲ, ನನ್ನ ಆರೆಂಜ್ ಸಾರಿ ಇದೆ, ನಾನು ತೋರಿಸ್ತೀನಿ, ಕಾಣ್ತಾ ಇರ್ಬೋದು ಅಂತ ಅನ್ಕೊಳ್ತೀನಿ. ನೋಡಿ ಅಲ್ಲಿ ಆರೆಂಜ್ ಸಾರಿ ಏನಿದೆ ನೋಡಿ, ಅದು ಮೊದಲೇ ಎತ್ತಿ ಇಟ್ಕೊಂಡಿದ್ದೀನಿ ನಾನು. ಸಾರಿ ಹಾಕ್ಕೊಂಡು ಹೋಗ್ಲಾ ಅಂತ ಇವ್ರು ಬೇಡ ಅಂತ ಹೇಳ್ತಾರೆ, ನೋಡೋಣ ಏನು ಅಂತ. ಅವಸರ ಏನು ಮಾಡೋದಕ್ಕೆ ಹೋಗಿರ್ಲಿಲ್ಲ, ಇಲ್ಲಿ ಮೇಲೆ ಇಟ್ಟಿದ್ದೆ, ಇಲ್ಲಿಂದ ಕೆಳಗೆ ಡ್ರಾಪ್ ಆಗಿ ಕೆಳಗೆ ಬಿದ್ದುಬಿಡ್ತು. ಎಷ್ಟು ದಾಲಿತ್ತು ನೋಡಿ, ಎಲ್ಲ ವೇಸ್ಟ್ ಆಗೋಯ್ತು, ಸತ್ಯ ನಾಶ ಆಗೋಯ್ತು, ನಷ್ಟ ಆಯಿತು ನನಗೆ. ಕೊಡಬೇಕು ಅಂತ ಇದ್ದೀನಿ ಇಲ್ಲಿ ದಾಲ್ ನೋಡಿ. ಓಕೆ ಫ್ರೆಂಡ್ಸ್, ನಾನು ಆವಾಗ ಹೇಳಿದೆ ಅಲ್ವಾ ಒಂದು ಸಣ್ಣ ಶಾಪಿಂಗ್ ಮಾಡೋದಿದೆ ಅಂತ, ಹಾಗಾಗಿ ನಿಶಾಳಿಗೆ ಒಂದು ಬಟ್ಟೆ ಬೇಕು, ಅದಕ್ಕೋಸ್ಕರ ನಾವಿವಾಗ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನನಗೆ ಹೋಗೋದಕ್ಕೆ ಮನಸ್ಸಿರಲಿಲ್ಲ, ಇವರಂದರು ಬಾಬಾ ಮತ್ತು ನೀನು ಅದು ಸರಿಯಿಲ್ಲ ಇದು ಸರಿಯಿಲ್ಲ ಹೇಳ್ತಿ ಅಂತ ಹೇಳಿಬಿಟ್ಟು, ಹಾಗೆ ಇವಾಗ ನಾನು ರೆಡಿಯಾಗಿದ್ದೀನಿ. ನಿಶಾ ಹೊರಗೆ ಹೋದ್ಲು, ಅವ್ಳ ತಂದೆ ಕೂಡ ಹೋಗಿದ್ದಾರೆ, ನನ್ನನ್ನು ಕಾಯ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ, ಆ್ಯಂಡ್ ಏನು ಶಾಪ್ ಮಾಡ್ತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾನ್ ತೂತ ತಾನೆ ನಾನು ಇಲ್ಲಿ ನೋಡಿ, ನಾವು ಈ ಶಾಪಿಗೆ ಬಂದದ್ದು ಇವಾಗ. ಇವಳು ಎಲ್ಲಿದ್ದಾಳೆ ನೋಡಿ, ಎಲ್ಲಿದ್ದಾಳೆ ನಿಶಾ, ಇಲ್ಲಿಂದ ತಕೊಂಡದ್ ನಾವು. ನಾವು ಹೋಗಿ ಬೇಗ ಹೋಗಿ ಬೇಗ ಬಂದ್ವಿ, ಕ್ವಿಕ್ಕಾಗಿ ಸಿಕ್ತು ನಿಶಾಳಿಗೆ ಡ್ರೆಸ್, ಆ್ಯಂಡ್ ತುಂಬ ಚೆನ್ನಾಗಿದೆ. ಇವಾಗ ನಾನು ನಿಮ್ಗೆ ತೋರಿಸ್ತೀನಿ, ಅವಳು ಹಾಕಿ ನಿಂತ್ಕೊಂಡಿದ್ದಾಳೆ. ಆ್ಯಂಡ್ ಇದು ನಮಗೆ ತುಂಬ ಚೀಪಲ್ಲಿ ಸಿಕ್ತು, ಐ ಥಿಂಕ್ ಇದು 450 ಸಿಕ್ತು ನನಗೆ. ಸೊ ಇದು ನಾನು ಹತ್ತಿರದಿಂದ ನಿಮಗೆ ತೋರಿಸಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ, ಬಟ್ ನಿಶಾ ಹಾಕಿ ವಿಡಿಯೋ ಮಾಡಬೇಕಾದ್ರೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಇದು ಡ್ರೆಸ್ ಅವಳದು, ಇನ್ನು ನಾಳೆ ಅವಳಿಗೆ ಇಲ್ಲೇ ಮೇಕಪ್ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ ಅಂತ ಇವಳು ಹೇಳ್ತಾ ಇದ್ದಾಳೆ. ಬಟ್ ಅವರೇ ಅಲ್ಲಿ ಮೇಕಪ್ ಮಾಡ್ತಾರೆ, ಬಟ್ ಆದರೆ ಇವಳು ಇಲ್ಲಿಂದ ಮಾಡಿ ಕಳಿಸಿ ಅಂತ ಹೇಳ್ತಾ ಇದ್ದಾಳೆ. ಹಾಗೆ ನನಗೆ ನಾಳೆ ಬೆಳಿಗ್ಗೆ ಬೇಗ ಹೇಳಬೇಕು, ಇವಳ ಜೊತೆ ನಾನು ಕೂಡ ಹೋಗೋದಿದೆ. ಆ್ಯಂಡ್ ನನ್ನ ಸಾರಿ ಕೂಡ ಸ್ಟಿಚ್ ಆಗಿ ಬಂದಿದೆ, ನಾನಿವಾಗ ಹಾಕ್ಕೊಂಡಿಲ್ಲ, ಹಾಕಿ ನೋಡಲಿಲ್ಲ, ಇವಾಗ ನೋಡಬೇಕು ಅಂತ ಇದ್ದೀನಿ. ನನಗೆ ತುಂಬಾ ಖುಷಿಯಾಗ್ತಾ ಇದೆ ಸಾರಿ ನೋಡಿ, ಬಿಕಾಸ್ ನಾನು ಸಾರಿ ತೊಗೊಳ್ಳೋದು ತುಂಬ ಕಡಿಮೆ, ಬಟ್ ಅದರಲ್ಲಿ ನನಗೆ ಈ ನೆಟ್ ಸಾರಿ ಏನಿದೆ ನೋಡಿ ಅದು ತುಂಬ ಇಷ್ಟ. ಯಾಕೆ ನನಗೆ ಇಷ್ಟ ಅಂತ ಗೊತ್ತಿಲ್ಲ, ಬಟ್ ಅದು ಹಾಕಿದಾಗ ತುಂಬ ಎಲಿಗೆಂಟಾಗಿ ನೀವು ಕಾಣ್ತೀರ, ತುಂಬ 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 ಚೆನ್ನಾಗಿ ಕಾಣ್ತೀರ, ಏನು ಅದಕ್ಕಾಗಿ ನನಗೆ ತುಂಬ ಇಷ್ಟ. ಹಾಗೆ ನನಗೆ ಇನ್ನೊಂದು ತೊಗೊಳ್ಬಹುದು ಡಿಸೆಂಬರಲ್ಲಿ, ಇದೇ ಡಿಸೆಂಬರಲ್ಲಿ ಕೊನೆಗೆ ನಾನು ಇನ್ನೊಂದು ಸಾರಿ ತೊಗೊಳ್ಬಹುದಿತ್ತು, ಬಟ್ ಸುಮ್ಮನೆ ಯಾಕೆ ಅಂತ ಇದ್ದೀನಿ. ಈ ಸಾರಿನ ಹೊಲಿಸಿ ಇವಾಗ ಇಟ್ಕೊಂಡ್ರೆ ಏನಾದರೂ ಫಂಕ್ಷನ್ ಇದ್ರೆ ಹಾಕ್ಬೋದಲ್ಲ ಅಂತ. ಅದರ ಬ್ಲೌಸ್ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ಹೇಗೆ ಹೊಲ್ದಿದ್ದಾರೆ ಅಂತ, ಅದನ್ನ ಎಸ್ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಅಂದ್ಕೊಂಡಿದ್ದನ್ನ ತೋರಿಸ್ಲೋ ಬೇಡವೋ ಅನ್ನ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ.
ನಿಮಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ. ಆ ವಿಡಿಯೋ ನೀವು ನೋಡಿಲ್ಲ ಅಂತಂದರೆ ಮೇಲೆ ಐ ಕಾರ್ಡಲ್ಲಿ ನಾನು ಹಾಕ್ತೀನಿ. ಕೆಲವೊಂದು ಬಟ್ಟೆಗಳ ನಾನು ಶಾಪಿಂಗ್ ಮಾಡಿದೆ ಆವಾಗ ಈ ಸಾರಿ ತೊಗೊಂಡಿರೋದು. ಸೊ ಈ ಥರ ಬ್ಲೌಸ್ ಆ್ಯಂಡ್ ತುಂಬ ಚೆನ್ನಾಗಿದೆ, ಹೀಗಿದೆ. ಐ ಡೋಂಟ್ ನೋ ಇದು ಹೇಗೆ ಕಾಣ್ತಾ ಇದೆ ನಿಮ್ಗಂತೂ ಗೊತ್ತಿಲ್ಲ. ನಾನು ಮುಂದ್ಗಡೆ ನೆಟ್ ಏನಿದೆ ನೋಡಿ ಹೀಗೆ ಮಾಡಿದ್ದೀನಿ, ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ. ಇವಾಗೊಮ್ಮೆ ಹಾಕಿ ನೋಡಬೇಕು ಅಂತ ಇದ್ದೀನಿ ಹೇಗಾಗಿದೆ. ಆ್ಯಂಡ್ ಇದು ಫುಲ್ ಪರ್ಲ್ ಇದೆ ನೋಡಿ, ಇದರ ಡಿಸೈನ್ ಏನಿದೆ ನೋಡಿ ಫುಲ್ ಪರ್ಲ್. ಹೀಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನಾನು ಅಂದ್ಕೊಂಡಿದ್ದೆ ಇದೇ ಸಾರಿಯನ್ನು ಹಾಕೋಣ ಇವಳ ಸ್ಕೂಲ್ ಫಂಕ್ಷನ್ ಅಲ್ವಾ ಅಂತ. ಆಮೇಲೆ ಬೇಡ ಏನು ಮದುವೆಗೆ ಏನು ಮದುವೆಗೆ ಬೇಕಂತ ಹೇಳಿಬಿಟ್ಟು ಇವಾಗ ಇದನ್ನ ಮದುವೆಗೆ ಮದುವೆ ಇಲ್ಲಾಂದರೆ ಏನಾದರೂ ಒಂದು ಹೌಸ್ ವಾರ್ಮಿಂಗ್ ಇದ್ರೆ ಅದಕ್ಕೆ ಹಾಕಬೇಕು ಅಂತ ಇದ್ದೀನಿ, ನೋಡೋಣ. ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ. ಬೇಕು ಅಂತಂದರೆ ಇನ್ನೊಂದು ಸಾರಿ ನಾನು ತೊಗೊಳ್ಬಹುದು, ಬಟ್ ಇವಾಗ ಸದ್ಯಕ್ಕೆ ಬೇಡ. ನಾನು ಇದನ್ನೇ ನೋಡೋಣ ಏನಾಗುತ್ತೆ ಅಂತ, ನನ್ನ ಮೂಡಿಗೆ ಹೇಳೋಕ್ಕಾಗೋದಿಲ್ಲ ಯಾವಾಗ ಚೇಂಜ್ ಆಗುತ್ತೆ ಅಂತ. ಸೊ ನನಗೆ ತುಂಬ ಇಷ್ಟ ಸಾರಿ, ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಈ ಥರ ಆಯಿತು. ಇವತ್ತಲ್ಲ ಮುಂದೆಯಿಂದ ನಾನಿನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ನ ಇಲ್ಲೇ ನಾನು ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋಲ್ಲೇ. ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಗೊತ್ತಿಲ್ಲ ನಿಶಂದು ಸ್ಕೂಲಲ್ಲಿ ವಿಡಿಯೋ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಮಾಡೋದಕ್ಕಿಲ್ಲ ಅಂತ ಹೇಳಿದ್ದಾರೆ, ನೋಡೋಣ. ಮಾಡಲಿಕ್ಕೆ ಸಿಕ್ಕಿದ್ರೆ ಇದ್ರ ಜೊತೆ ಅಟ್ಯಾಚ್ ಮಾಡ್ತೀನಿ. ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ನಾನಿವಾಗ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ನಾನು ನಿನ್ನೆ ಹೇಳ್ತಾ ಇದ್ದೆ ಅಲ್ಲ ನಿಮ್ಮಲ್ಲಿ, ಹಾಗೆ ಇವರು ರೆಡಿಯಾಗಿ ಇಲ್ಲಿ ನಿಂತಿದ್ದಾರೆ ಯಾವಾಗ ಹೋಗೋದು ಅಂತ. ಬ್ಯಾಗ್ ಕೂಡ ಇಲ್ಲಿದೆ. ಸೊ ಸಿಗ್ತೀನಿ ಮತ್ತೆ ನಿಮ್ಮನ್ನು. ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಹೊರಗಡೆ ಈ ಥರ ಡೆಕೋರೇಟ್ ಮಾಡಿದರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲ ಪೇಂಟ್ ಮಾಡಿದ್ದಾರೆ. ಮಕ್ಕಳು ಒಬ್ಬರೇ ಮಾಡಿರೋದಾ, ಮಕ್ಕಳು ಎಲ್ಲರೂ ಸೇರಿ ಮಾಡಿರೋದಂತ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ನನಗನ್ನಿಸ್ತು ಶೂಟ್ ಮಾಡೋಣ ಅಂತ. ಆಮೇಲೆ ನನ್ನ ಜೊತೆ ಒಂದು ಪಚ್ಚೀತಿ ಆಗಿತ್ತು. ಅದು ಏನು ಅಂತಂದರೆ, ನಾನು ನಿಶಾಳ ಡಾನ್ಸ್ ಇದರಲ್ಲಿ ನಿಶಾ ಇದ್ದಾಳೆ, ಅವಳು ಡಾನ್ಸ್ ಮಾಡ್ತಾ ಇರಬೇಕಾದ್ರೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಬಟ್ ನನ್ನ ಫೋನ್ ಏನಿದೆ ನೋಡಿ, ಇದು ಮೊಬೈಲ್ ವಿಡಿಯೋ ರೆಕಾರ್ಡ್ ಆಗ್ತ ಹಾಗೇ ಸ್ಟಕ್ ಆಗಿ ಪಾಸ್ ಆಗಿ ಆಮೇಲೆ ವಿಡಿಯೋ ಮಾಡೋದಕ್ಕೇ ಆಗಿರಲಿಲ್ಲ. ಇಲ್ಲಿ ಇವಾಗ ನಿಶಾ ಎಲ್ಲಿ ಅಂತ ನೀವು ಕೇಳಿದರೆ, ಆ ಲೆಫ್ಟ್ ಸೈಡಲ್ಲಿ ಮೂರನೇ ಹುಡುಗಿ ಇದ್ದಾಳಲ್ಲ, ಸ್ವಲ್ಪ ಟಾಲ್ ಇದ್ದಾಳೆ, ಅವಳ ಹಿಂದ್ಗಡೆ ನಿಶಾ ಇದ್ದಾಳೆ. ಹಾಗೆ ಈ ಸಾಂಗನ್ನು ನನಗೆ ಹಾಕೋದಕ್ಕಾಗೋದಿಲ್ಲ, ಕಾಪಿ ರೈಟ್ ಬರುತ್ತೆ. ಆ್ಯಂಡ್ ಫಸ್ಟ್ ಗ್ರೂಪ್ ನೋಡಿ ಎಷ್ಟು ಚೆನ್ನಾಗಿ ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ ಅಂತ. ಇದೇ ಥರ ನಿಶಾಳ್ದು ಕೂಡ ನಾನು ವಿಡಿಯೋ ಶೂಟ್ ಮಾಡಿದೆ. ಬಟ್ ಏನು ಮಾಡೋದು, ಕೆಲವೊಮ್ಮೆ ಏನು ಅಂತ ಹೇಳೋದು, ತುಂಬ ಬೇಸರ ಆಯಿತು. ಬಟ್ ಎನಿವೇಸ್ ಆದದು ಆಗಿ ಹೋಯಿತು, ಅದಕ್ಕೆ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇವಾಗ ಸುಮ್ಮನೆ ಇದ್ದೀನಿ. ನೆಕ್ಸ್ಟ್ ಟೈಮ್ಗೆ ನೆನಪಿಗೆ ಏನು, ಬಿಕಾಸ್ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕಿಂತ ಮುಂಚೆ ಮೊದಲು ನಾವು ನಮಗೆ ಹೆಲ್ಪ್ ಮಾಡಬೇಕು, ರೈಟ್? ಸೊ ನಾವು ನಮ್ಮ ಬಗ್ಗೆ ಮೊದಲು ಯೋಚನೆ ಮಾಡಬೇಕು, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ನನಗೆ ಈ ಒಂದು ವಿಡಿಯೋದಿಂದ ಗೊತ್ತಾಯಿತು. ಆ್ಯಂಡ್ ಪಾಠ ಕಲಿಸ್ತು ಅಂತ ನನಗೆ ಅನಿಸುತ್ತೆ. ಎನಿವೇಸ್, ಹಾಗೆ ನನಗೆ ಇದರಲ್ಲಿ ಸಾಂಗ್ ಹಾಕೋದಕ್ಕಾಗೋದಿಲ್ಲ, ಕಾಪಿ ರೈಟ್ ಬರುತ್ತೆ ಅದಕ್ಕೋಸ್ಕರ. ಹಾಗೆ ಬರಬೇಕಾದ್ರೆ ನಾನು ಈ ಕ್ಯಾಂಡಿ ತೊಗೊಂಡು ಬಂದೆ, ತುಂಬ ಚೆನ್ನಾಗಿತ್ತು. ಗೋವಾ ಕ್ಯಾಂಡಿ ಇದು, ಬೇಕಾದರೆ ನೀವು ಕೂಡ ಇದೋ ಟ್ರೈ ಮಾಡ್ಬೋದು. ಹಾಗೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಅಲ್ಲಿ ತನಕ. ಟೇಕ್ ಕೇರ್, ಬಾಯ್.